ಎಲ್ರಿಗಿಂತ ಶ್ರೀರಾಮ ಅಂದ್ರೆ ಇಷ್ಟ. ಬಹಳ ಚೆನ್ನಾಗಿ ಹೇಳಿದ್ಯಮ್ಮ. ನನ್ಗೆ ಆ ಶ್ರೀರಾಮನಂಥವನೇ ಗಂಡ ಆಗ್ಬೇಕು ಅಂತ ಎಷ್ಟೋ ಕನ್ಸು ಕಂಡಿದ್ದೆ. ಆ ಕನ್ಸು ನನ್ಸಾಯ್ತು. ಕೊನೆಗೂ ಆ ಶ್ರೀರಾಮನಂಥವನೇ ನನ್ಗೀಗ ಗಂಡ ಆಗಿದ್ದಾರೆ. ಸರಿ ಸರಿ, ಮೊದಲು ಎಲ್ಲರಿಗೂ ಪ್ರಸಾದ ಹಂಚಬೇಕು. ಆ ವಿಷಯ ನೋಡಿ, ನಾನು ಕೊಡ್ತೀನಿ ಭಾಗ್ಯ. ಬೇಡ ಮನೀಷಾ, ಅಂದ್ರೆ ನೀನು ಈ ಮನೆಗೆ ಅತಿಥಿ ಅಲ್ವಾ ಮನೀಷಾ? ಅತಿಥಿ ದೇವೋಭವ ಅಂತಾರೆ, ಅಂದ್ರೆ ಅತಿಥಿ ದೇವ್ರಿಗೆ ಸಮಾನ ಅಂತ. ನಿನ್ನ ಹತ್ರ ಕೆಲಸ ಮಾಡಿಸ್ಕೊಳ್ಳೋದು ಈ ಕುಟುಂಬಕ್ಕೆ ಗೌರವ ಅಲ್ಲ. ನೀನ್ ಆರಾಮಾಗಿರು, ನಾನ್ ನೋಡ್ಕೋತೀನಿ. ತಗೋ ಪ್ರಸಾದ ತಿನ್ನು. ಮನೀಷಾ, ಕಂಟ್ರೋಲ್ ಯುವರ್ ಸೆಲ್ಫ್. ಅರ್ಧ ಕೊಟ್ಟಿಯಲ್ಲ ಭಾಗ್ಯ, ನಂಗೆ ಅರ್ಧ ಕೊಟ್ಟು ನಾನೀಗ ಎರಡು ಕೊಟ್ಟಿಯಲ್ಲ. ನಿಮ್ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ನೀವ್ ಅರ್ಧ ಲಾಡುನೇ ತಿನ್ಬೇಕು. ವಿವೇಕ್, ತಗೊಳ್ಳಿ. ಸ್ವೀಟ್ಸ್ ತುಂಬಾ ಚೆನ್ನಾಗಿದೆ ಅರವಿಂದ ಅವರೇ. ಬರೀ ಚೆನ್ನಾಗಿದೆ ಅಂದ್ರೆ ಸಾಕಾಗಲ್ಲ, ತುಂಬಾನೇ ರುಚಿಯಾಗಿದೆ. ಅರವಿಂದ ಅವರು ಯಾವಾಗ್ಲೂ ಬೆಸ್ಟನ್ನೇ ಸೆಲೆಕ್ಟ್ ಮಾಡೋದು. ಈ ಲಾಡು ಎಲ್ಲಿ ತಗೊಂಬಂದ್ರಿ ಅಂತ ಹೇಳಿ, ಹೋಗ್ತಾ ನಾನು ಕೊಂಡ್ಕೊಂಡು ಹೋಗ್ತೀನಿ. ಇದನ್ನ ತಗೊಂಡಿರೋದಲ್ಲ, ಮನೇಲೆ ಮಾಡಿರೋದು. ಮನೇಲಿ ಮಾಡಿದ್ದ? ಇಷ್ಟು ಚೆನ್ನಾಗಿ ಯಾರ್ ಮಾಡಿದ್ದು? ನನ್ ಸೊಸೆ ಭಾಗ್ಯ ಮಾಡಿದ್ದು. ತುಂಬಾ ಅದೃಷ್ಟವಂತರು ಅರವಿಂದ ಅವರೇ, ಇಷ್ಟು ಒಳ್ಳೆ ಸೊಸೆ ಸಿಕ್ಕಿದ್ದಾಳೆ. ಅಮ್ಮ ಭಾಗ್ಯ, ಈಗ್ಲೇ ಬಂದೆ. ಇನ್ನೆರಡು ಲಾಡು ಕೊಡಮ್ಮ. ಅರವಿಂದ, ಎಲ್ಲಾನು ಕರೆದು ಬಿಟ್ಟಿದೀವಿ, ಮರ್ಯಾದೆ ಹೋಗುತ್ತೇನೋ ಅನ್ಕೊಂಡಿದ್ವಿ. ನೋಡ್ದ್ಯಾ ಮುತ್ತಿನಂತ ಕಾಂಪ್ಲಿಮೆಂಟ್ಸ್ ಹೇಗ್ ಬರ್ತಾ ಇದೆ ಅಂತ.
ಲಾಡು ತುಂಬಾ ಚೆನ್ನಾಗಿ ಮಾಡಿದ್ಯಾ ಭಾಗ್ಯ. ಲಾಡು ಸೂಪರ್ ಆಗಿದೆ ಅದ್ಗೆ. ಇನ್ ಪ್ರತಿ ಹಬ್ಬಕ್ಕೂ ದೊಡ್ಡಮ್ಮ ನಿಮ್ಗೆ ಸ್ವೀಟ್ ಮಾಡು ಅಂತಾರೆ. ಭಾಗ್ಯ ಇದ್ಮೇಲೆ ಇನ್ಯಾರು ಮಾಡ್ತಾರೋ? ಇನ್ ಯಾರು ಮಾಡಿದ್ರು ನಾನು ಒಪ್ಪಲ್ಲ. ಅದ್ಗೆ ಫಸ್ಟ್ ಪ್ರಾಮಿಸ್ ಮಾಡಿ, ನಮ್ಮ ಮನೇಲಿ ಯಾವ ಹಬ್ಬ ಆದ್ರೂ ನೀವೇ ಸ್ವೀಟ್ಸ್ ಮಾಡಬೇಕು. ಏನಮ್ಮ ಭಾಗ್ಯ, ಇನ್ನೊಂದೆರಡು ಲಾಡು ಕೊಡಮ್ಮ. ಭಗವಂತ, ಇವತ್ತು ಭಾಗ್ಯ ಮಾಡಿರೋ ಪ್ರಸಾದ ಅರವಿಂದನಿಗೆ ಇಷ್ಟ ಆಗಿದೆ, ನಾಳೆ ದಿನ ಭಾಗ್ಯ ಕೂಡ ಅವಳಿಗೆ ಇಷ್ಟ ಆಗಬೇಕು. ಎಲ್ಲ ರೀತಿಯಲ್ಲೂ ಈ ಮನೆ ಸೊಸೆಯಾಗುವಂಥ ಅರ್ಹತೆ ಭಾಗ್ಯಂಗಿದೆ ಅನ್ನೋಂಥ ನಂಬಿಕೆ ಅರವಿಂದನಿಗೆ ಬರಬೇಕು. ಅರವಿಂದಾಗೆ ಭಾಗ್ಯ ಇಷ್ಟ ಆದರೆ ಸಾಕು, ಮಿತ್ರ ಕೂಡ ಆವಾಗ ತನ್ನ ಹೆಂಡತಿ ಅಂತ ಅವಳನ್ನು ಒಪ್ಕೋತಾನೆ, ಅವಳನ್ನು ಮನಸಾರೆ ಸ್ವೀಕರಿಸ್ತಾನೆ. ನನ್ನ ಈ ಆಸೆಗೆ ನಿನ್ನ ಆಶೀರ್ವಾದ ಇರಲಪ್ಪ, ಆಶೀರ್ವಾದ ಮಾಡು. ಸ್ವೀಟ್ಸ್ ತುಂಬಾ ಚೆನ್ನಾಗಿದೆ ಅರವಿಂದ ಅವರೇ. ನನ್ನ ಸುಸಿ ಭಾಗ್ಯ ಮಾಡಿ. ತುಂಬಾ ಅದೃಷ್ಟವಂತರು ಅರವಿಂದ ಅವರೇ, ಇಷ್ಟು ಒಳ್ಳೆ ಸೊಸೆ ಸಿಕ್ಕಿದ್ದಾಳೆ. ಲಾಡು ತುಂಬಾ ಚೆನ್ನಾಗಿ ಮಾಡಿದ್ಯಾ ಭಾಗ್ಯ? ಏನ್ ಮನೀಷಾ ಇದು, ಹೀಗೆಲ್ಲ ವಸ್ತುಗಳನ್ನ ಒಡೆದಾಕಿದ್ರೆ ಪರಿಸ್ಥಿತಿ ಬದಲಾಗತ್ತಾ? ಅಷ್ಟಕ್ಕೂ ಈ ಮನೇಲಿ ಏನ್ ನಡೀತಿದೆ ಆಂಟಿ? ನಾನೇ ಮಿತ್ರಗ್ ಹೆಂಡತಿ ಆಗ್ಬೇಕಾಗಿರೋಳು, ಈ ಮನೆಗ್ ನಾನೇ ಸೊಸೆ ಅನ್ನೋದು ಎಲ್ರಿಗೂ ಗೊತ್ತು ತಾನೆ? ಎಲ್ಲ ಗೊತ್ತಿದ್ದು ಕೂಡ ಆ ಭಾಗ್ಯನ ಈ ಮನೆ ಸೊಸೆ ಅಂತ ಅರವಿಂದ ಆಂಟಿ ಅದ್ ಹೇಗ್ ಹೇಳಿದ್ರು? ಅದೇನೋ ಫ್ಲೋ ಅಲ್ಲಿ ಹೇಳ್ಬಿಟ್ರು ಬಿಡು ಮನೀಷಾ. ಅದು ಫ್ಲೋ ಅಲ್ಲಿ ಹೇಳ್ದಾಗಿರ್ಲಿಲ್ಲ, ಫೀಲ್ ಅಲ್ಲೇ ಹೇಳ್ದಾಗಿತ್ತು. ನಿಂಗೆ ಮೊದ್ಲೇ ಹೇಳಿದ್ದೇನಲ್ವಾ ಮನೀಷಾ, ನೀನು ಫಾಸ್ಟ್ ಆಗಿರ್ತೇ ಇದ್ರೆ ಹೀಗೆ ಫ್ಲೋ ಅಲ್ಲಿ ನಡೆಯೋ ವಿಷಯಗಳನ್ನೆಲ್ಲ ನಾಳೆ ಪರ್ಮನೆಂಟ್ ಆಗಿ ಹೋಗ್ಬಿಡುತ್ತೆ. ಹಾಗೆ ಹೇಗ್ ಆಗೋಗುತ್ತೆ ಆಂಟಿ? ಈ ಮನೇಲಿ ಮಿತ್ರ ಬಿಟ್ರೆ ತುಂಬಾ ನನ್ನನ್ನು ಇಷ್ಟಪಡೋರು ಅರವಿಂದ ಆಂಟಿನ ಅಲ್ವಾ? ಆ ಇಷ್ಟನ್ ಕೂಡ ಮರ್ತು ಬಿಡ್ತಾರ? ನೋಡು ಮನೀಷಾ, ಬೆಂಕಿ ತಾಗಿದ್ರೆ ಹಾಲ್ ಕಾಯುತ್ತೆ, ನೀರ್ ಚೆಲ್ಲಿದ್ರೆ ತಂಪಾಗುತ್ತೆ. ಇಷ್ಟು ದಿನ ಎಲ್ರೂ ಮನೀಷಾ ಅನ್ನೋ ಬೆಂಕಿಗೆ ಬಿಸಿಯಾಗಿದ್ರು, ಈಗ ಭಾಗ್ಯ ಅನ್ನೋ ನೀರಿಗೆ ಎಲ್ರೂ ತಂಪಾಗೋಗ್ಬಿಟ್ಟಿದ್ದಾರೆ. ಅರವಿಂದ ಆಂಟಿ ಯೋಚನೆನೂ ಬದ್ಲಾಗ್ತಿದೆ ಅಂತ ನನಗ್ ಅನುಮಾನ ಬರ್ತಿದೆ ಆಂಟಿ. ನಾನು ಮೊದ್ಲಿಂದ ಹೇಳ್ತಾನೆ ಇದ್ದೀನಿ, ಹುಡುಗಿರು ಸಂಸ್ಕೃತಿಯಾಗಿ ನಡ್ಕೊಂಡ್ರೆ ಎಲ್ರೂ ಹೊಗಳ್ತಾರೆ, ಮಾತಿಗೆ ತಕ್ಕ ಹಾಗೆ ನಡ್ಕೊಂಡ್ರೆ ಹೆಚ್ಚಿಷ್ಟ ಪಡ್ತಾರೆ. ಆ ವಿಷಯದಲ್ಲಿ ಭಾಗ್ಯ ನಿನಗಿಂತ 10 ಹೆಜ್ಜೆ ಮುಂದಿದ್ದಾಳೆ, ಅದು ನಿಂಗ್ ಅರ್ಥ ಆಗ್ತಾ ಇಲ್ಲ? ಇಲ್ಲ ಆಂಟಿ, ಭಾಗ್ಯನ ಯಾವತ್ತು ನನ್ ಜಾಗ ತುಂಬಸಕ್ ನಾನ್ ಬಿಡಲ್ಲ. ತುಂಬಸಕ್ ಬಿಡಲ್ಲ, ಹತ್ರ ಬಿಡಲ್ಲ ಅಂತ ನಿನ್ ಕತೆ ಹೇಳ್ತಾನೆ ಇದೆಯಾ? ಎಲ್ರನ್ನು ನಿನ್ ಕಡೆ ಸೆಳೆಯೋ ಕೆಲ್ಸ ಮಾತ್ರ ಮಾಡ್ತಾ ಇಲ್ಲ. ಇವತ್ತು ಅರವಿಂದ ಅಕ್ಕ ಬಾಯಿ ಮಾತಿಗೆ ಹೇಳಿದ್ದು ನಾಳೆ ಅಭ್ಯಾಸ ಆಗತ್ತೆ. ಆಗ ನಿನ್ ತಲೆ ಕೆಳಗೆ ನಿಂತ್ಕೊಂಡ್ರು ಈ ಮನೆ ಸೊಸೆ ಹಾಕಕ್ಕಾಗಲ್ಲ. ನೋ ನೋ ಆಂಟಿ, ಹಾಗ್ಯಾವತ್ತು ಆಗೋಗ್ಬಿಡಲ್ಲ. ಎಲ್ರಿಗೂ ಹೇಗೆ ಹತ್ರ ಆಗೋದು ಅಂತ ಯೋಚನೆ ಮಾಡು, ಆ ಭಾಗ್ಯನ ಹೇಗೆ ದೂರ ಮಾಡಬೇಕು ಅಂತ ಪ್ಲಾನ್ ಮಾಡು. ಇಲ್ದಿದ್ರೆ ಆಗ್ಲೇ ಭಾಗ್ಯ ಹೇಳಿದ್ಲಲ್ಲ ನೀನೊಬ್ಳು ಅತಿಥಿ ಅಂತ, ನಿನ್ ಸ್ಥಾನ ಅಲ್ಲಿಗೆ ಉಳಿದೋಗುತ್ತೆ. ಯೋಚನೆ ಮಾಡು. ನೀವ್ ಹೇಳ್ದಾಗೆ ಇಷ್ಟು ದಿನ ಭಾಗ್ಯನ ಸಾಮಾನ್ಯದೊಳ ಅನ್ಕೊಂಡಿದ್ದೆ, ಇನ್ ಮುಂದೆ ಅವಳನ್ನ ಮೀರ್ಸೋ ಪ್ಲಾನ್ಸ್ ಮಾಡ್ತೀನಿ. ನೋಡ್ತಾ ಇರಿ. ಅತ್ಗೆ. ಏನ್ ಸಂಜನಾ? ಅವಾಗ್ಲಿಂದ ನಿಮ್ಗೊಂದು ಹೇಳ್ಬೇಕು ಅಂತ ವೇಟ್ ಮಾಡ್ತಿದ್ದೆ, ನೀವು ಬ್ಯುಸಿ ಇದ್ರಿ. ಏನ್ ಸಂಜನಾ ಅದು?
ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸಾ? ಯಾಕೆ? ನೀವೇನಾದ್ರೂ ಈ ಡ್ರೆಸ್ ಸರಿ ಮಾಡ್ಕೊಡದೆ ಹೋಗಿದ್ರೆ ಈ ರಾಮನವಮಿಗೆ ಹೊಸ ಡ್ರೆಸ್ ಇಲ್ದಿರಾ ಬೇಜಾರಾಗಿರ್ತಿದ್ದೆ. ಅದಕ್ಕೆ ಇಷ್ಟು ಚಿಕ್ಕದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ತಾರ ಯಾರಾದ್ರೂ? ಇಲ್ಲಿ ಅವ್ರವ್ರ ಕೆಲಸ ಅವ್ರು ಮಾಡ್ಕೊಳ್ಳೋದಕ್ಕೆ ಟೈಮ್ ಸಾಕಾಗಲ್ಲ, ಅಂಥದ್ರಲ್ಲಿ ನೀವು ಎಲ್ಲರ ಕೆಲಸನೂ ಮಾಡ್ತಿದ್ದೀರಾ, ಜೊತೆಗೆ ಇಂಥವ್ರ ಕಣ್ಣೀರ್ ಕೂಡ ಒರೆಸ್ತಿದ್ದೀರಾ, ಅದಕ್ಕಾದ್ರೂ ಥ್ಯಾಂಕ್ಸ್ ಹೇಳ್ಬೇಕಲ್ಲ. ಹೋಗೋ ಅತ್ತಿಗೆ, ಎನಿ ಹೌ ನಿಮ್ಗೆ ಇಷ್ಟು ದೊಡ್ಡ ಥ್ಯಾಂಕ್ಸ್. ಥ್ಯಾಂಕ್ಸ್. ಆಮೇಲೆ ಒಂದ್ ವಿಷಯ ನೆನ್ಪಿಟ್ಕೋ, ಚಿಕ್ ಚಿಕ್ ವಿಷಯ ಕೂಡ ಅಷ್ಟು ಕಣ್ಣೀರ್ ಹಾಕೋ ಅಭ್ಯಾಸನ ನೀನ್ ಬಿಡ್ಬೇಕು. ಆಯ್ತು ಅತ್ತಿಗೆ. ಸಣ್ಣ ಪುಟ್ಟ ಸಮಸ್ಯೆಗೆ ನೀನ್ ಅಳ್ತಾ ಭಯ ಪಡ್ತಿದ್ರೆ ನಾಳೆ ದೊಡ್ಡ ದೊಡ್ಡ ಸಮಸ್ಯೆ ಬಂದಾಗ ಹೇಗೆ ಎದುರಿಸ್ತೀಯಾ? ಹಾಗೆ ಹೇಳಿ ಅತ್ತಿಗೆ. ನೋಡು ಸಂಜನಾ, ನಿಮ್ಮತ್ತಿಗೆ ಎಂತ ಒಳ್ಳೆ ಮಾತು ಹೇಳಿದಾಳೆ, ಮರೀದೆ ಫಾಲೋ ಮಾಡು. ಸರಿ ದೊಡ್ಡಪ್ಪ. ಭಾಗ್ಯ, ನಿನ್ನ ನೋಡಿದ್ರೆ ಅರವಿಂದನ್ ನೋಡ್ದ ಹಾಗೆ ಆಗತ್ತೆ ಆಗತ್ತೆ ಆಗತ್ತೆ. ಅರವಿಂದ ಕೂಡ ಹೀಗೆ ತನ್ನ ಸುತ್ತಮುತ್ತ ಇರೋ ಸಮಸ್ಯೆನ ಬಗೆಹರಿಸ್ತಾಳೆ. ತನ್ನ ಜೊತೆಲಿರೋರ್ ಕೂಡ ಯಾವ ಸಮಸ್ಯೆ ಇಲ್ದ ಹಾಗೆ ನೋಡ್ಕೋತಾಳೆ. ತನ್ನವರಿಗೆ ತಾನಿದ್ದೀನಿ ಅನ್ನೋ ಭರವಸೆ ಕೊಡ್ತಾಳೆ. ಈಗ ಎಲ್ಲ ಲಕ್ಷಣ ನಿಂಗಿದೆ ಭಾಗ್ಯ. ಭಾಗ್ಯ ಭಾಗ್ಯ ಭಾಗ್ಯ. ಕರೆಕ್ಟಾಗಿ ಹೇಳಿದೆ ಅಮ್ಮ, ನನ್ನ ಮನಸ್ಸಲ್ಲಿ ಇದ್ದಿದ್ದ ಮಾತು ಇದೇನೆ. ಭಾಗ್ಯ ಅರವಿಂದ ತರ ಅರವಿಂದ ತರ ಅರವಿಂದ ತರ. ಮತ್ತೆ ಯಾವ ಕೆಲಸ ಮಾಡಿ ಎಡ್ವರ್ಟ್ ಮಾಡ್ತಿದ್ಯೋ ಅಂತ ಹೆದರ್ ಬಿಟ್ಟಿದ್ನೆ. ಅಮ್ಮ, ನೀನ್ ಇಲ್ಲೇನ್ ಮಾಡ್ತಿದ್ಯಾ ಹೇಳು. ಭಾಗ್ಯ ಆ ಮುತ್ತಿನ ಬಗ್ಗೆ ಹೇಗೋ ಕಂಡಿಡ್ಬಿಟ್ಲು. ಆ ಹಳ್ಳಿ ಗುಗ್ಗುಗೆ ಇಷ್ಟು ಬುದ್ಧಿ ಇದೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಈಗ ನೀನ್ ಸಾಧನೆ ಮಾಡಿದ್ದೆ ಸಾಕು ಬಿಡು, ಮೊದ್ಲು ನಿನ್ ಗಂಡ ಆಗೋನ್ನ ಹೇಗ್ ಗೆಲ್ಲೋದು ಯೋಚನೆ ಮಾಡೆ. ಏ ನೋಡಿ ನೋಡು, ಫೋನಲ್ ಮಾತಾಡ್ಕೊಂಡು ಏನ್ ಸ್ಟೈಲ್ ಆಗಿ ಕಾಣಿಸ್ತಿದ್ದಾನೆ. ಅವನು ಸ್ಟೈಲ್ ಆಗಿದ್ರು ಬೇಡ, ಸ್ಮಾರ್ಟ್ ಆಗಿದ್ರು ಬೇಡ ನನ್ಗೆ. ಅದ್ ಹಾಗಲ್ಲ ಶಾಲು. ಹೋಗಿ ಪ್ರಸಾದ ತಿನ್ನಮ್ಮ, ನನ್ ತಲೆ ತಿನ್ಬೇಡ. ಅದಲ್ಲ ಶಾಲು. ಈ ಶಾಲಿನಿ ಯಾಕೆ ವಿವೇಕ್ ಕಡೆ ಹೋಗ್ತಾ ಇದ್ದಾಳೆ? ಏನೋ ಪ್ಲಾನ್ ಮಾಡಿದಾಳೆ ಅನ್ನಿಸ್ತಾ ಇದೆ. ಮಾಡ್ತೀನಿರು. ಯಾರೋ ಇವರ್ ಯಾರೋ ಕಣವರಿಸೋ ಪ್ರೇಮಿಗಳ, ಯಾರೋ ಇವರ್ ಯಾರೋ ಕೊನೆರದ ಪಯಣಿಗರ. ಯಾಕ್ ನನ್ನ ಹಿಡ್ಕೊಂಡೆ? ಹಲೋ ಹಲೋ, ನೀನ್ ಬಂದು ನನ್ ಮೇಲೆ ಬಿದ್ದು ಈಗ ನನ್ ಮೇಲೆ ಕೋಪ ಮಾಡ್ಕೋತಿಯಾ? ಏನೋ ಬೈ ಮಿಸ್ಟೇಕ್ ಬಿದ್ದೋದೆ. ಅದಕ್ಕೆ ನೀನು ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಹಿಡ್ಕೊಂಡಂಗೆ ನೀನ್ ನನ್ನ ಹಿಡ್ಕೊಂಡಿಯಲ್ಲ.
ಅಮ್ಮ ಮಹಾತಾಯಿ, ನಿನ್ನ ಹಿಡ್ಕೊಳ್ಳೋದಿಕ್ಕೆ ಹೊರಗಡೆ ಸುತ್ತಾಡ್ಸೋದಿಕ್ಕೆ ನನಗೆ ಯಾವ ಇಂಟೆನ್ಷನ್ ಕೂಡ ಇಲ್ಲ. ನಿನ್ ಕೆಲಸ ನೋಡ್ಕೋ ಹೋಗು. ನಿನ್ ಇಂಟೆನ್ಷನ್ಸ್ ಏನು, ನಿನ್ ಇನ್ನರ್ ಥಾಟ್ಸ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಇನ್ನರ್ ಥಾಟ್ಸ್ ಏನದು? ಸುಂದರವಾಗಿರೋ ಹುಡುಗಿನ ನೋಡಿದ ತಕ್ಷಣ ನಿಮ್ಮೊಳಗ್ ಬರೋ ಇನ್ನರ್ ಥಾಟ್ಸ್? ನಿನ್ ನೋಡಿದ್ರೆ ನಂಗ್ ಮಾತ್ರ ಅಲ್ಲ, ಯಾವ ಹುಡುಗಂಗೂ ಇನ್ನರ್ ಥಾಟ್ಸ್ ಬರಲ್ಲ. ಏ ಸುಮ್ನೆ ಹೋಗಮ್ಮ. ಹೋಗ್ತೀನಿ ಬಿಡಪ್ಪ, ಜೀವನ ಪೂರ್ತಿ ನಿನ್ ಜೊತೆಲೆ ಇರ್ತೀನ ಹೇಗೆ? ಮೇಡಮ್ ಅವ್ರೆ, ಏನಿದು ಇಷ್ಟೊಂದು ಭಾರ ಎತ್ಕೊಂಡು ಹೋಗ್ತಿದ್ದೀರಾ? ಅತಿಥಿಗಳಿಗೆಲ್ಲ ಸ್ವೀಟ್ಸ್ ಕೊಡ್ಬೇಕಲ್ವಾ ರೀ? ಅದಕ್ಕೆ ನಾನಿದ್ದೀನಲ್ಲ ಅತ್ತೆ. ಎಸ್, ಭಾಗ್ಯ ಇರ್ಬೇಕಾದ್ರೆ ನೀನ್ ಯಾಕೆ ತೊಂದರೆ ತಗೋತೀಯಾ? ಇಲ್ಲಿ ಕೊಡಿ ಅತ್ತೆ, ನಾನ್ ಎಲ್ರಿಗೂ ಕೊಟ್ಟು ಬರ್ತೀನಿ. ಭಾಗ್ಯ ಬಂದ್ಮೇಲೆ ನಿನಗಿದ್ದಂತ ಜವಾಬ್ದಾರಿ ಸ್ವಲ್ಪ ಕಡಿಮೆ ಆದಂಗಿದೆ. ನಿಜವಾದ ಜವಾಬ್ದಾರಿ ಅನ್ನೋದು ಆ ಲಾಡು ತಿಂದಷ್ಟು ಸಿಹಿಯಾಗಿ ಯಾವತ್ತೂ ಇರಲ್ಲ ರೀ. ಹೋಗ್ಬರ್ತೀನಿ ಅರವಿಂದ ಅವರೇ, ಬರ್ತೀನಮ್ಮ. ಸರ್ ಜ್ಯೂಸ್. ಥ್ಯಾಂಕ್ ಯು. ಬೆಳಿಗ್ಗೆ ಮಾಡುತ್ತಾನೆ, ಎರಡು ಗಂಟೆಯಿಂದ ಮಾಡ್ತಿದ್ರು, ಇಷ್ಟೇ ಆಗಿರೋದು. ಇನ್ ಲೇಟ್ ಆಗಿದ್ದಿದ್ರೆ ಇದೆಲ್ಲ ಮುಗಿತಿರ್ಲಿಲ್ಲ. ಅಂದ್ರೆ ನೀನ್ ಎರಡು ಗಂಟೆಗೆ ಎದ್ದೀಯಾ? ಹೌದು. ನಿನ್ನ ಬರೀ ಮುಟ್ಟೋದಲ್ಲ, ಅವಳ ನೆರಳು ಕೂಡ ನಿನ್ ಮೇಲೆ ಬೀಳೋದನ್ನ ನಾನು ಸಹಿಸ್ಕೊಳ್ಳಲ್ಲ. ಮತ್ತೆ ಹೇಳ್ತಿದ್ದೀನಿ, ನೆನ್ಪಿಟ್ಕೋ, ನೀನ್ ಕಟ್ಟಿರೋ ತಾಳಿ ಮಾತ್ರ ಅವಳ ಕತ್ತಲ್ಲಿರ್ಬೇಕು. ನಿನ್ ಮನಸ್ಸು, ನಿನ್ ಬುದ್ಧಿ ನಿನ್ ಕಂಟ್ರೋಲ್ ಅಲ್ಲೇ ಇರ್ಬೇಕು. ಏನೋ ಇನ್ನು ಚಿಕ್ಕ ಹುಡುಗ ಅನ್ಕೊಂಡಿದ್ಯಾ? ನಿನಗಿಂತ ಚಿಕ್ಕವನೇ ಅಲ್ವಾ ಅಣ್ಣ. ಜೋಕಾ? ಇತ್ತಗೋ ಈ ಜ್ಯೂಸ್ ತಗೋ. ವಾವ್, ಈ ತಮ್ಮನ ಮೇಲೆ ನಿಂಗೆ ಇಷ್ಟೊಂದು ಪ್ರೀತಿನಾ? ಸೋ ಸ್ವೀಟ್ ಆಫ್ ಯು ಬ್ರದರ್. ಇರು, ಆ ಜ್ಯೂಸ್ ನಿನಗಲ್ಲ. ಮತ್ತೆ ಭಾಗ್ಯಂಗೆ. ವೈಫ್ಗೋಸ್ಕರ ಜ್ಯೂಸು ಕೇರಿಂಗಾ? ಹಾಗೆಲ್ಲ ಏನಿಲ್ವೋ, ತಗೊಂಡು ಹೋಗೋ. ಹಾಗಿದ್ರೆ ನೀನೇ ಕೊಡು. ಶಟ್ ಅಪ್ ಅಂಡ್ ಜಸ್ಟ್ ಡೂ ವಾಟ್ ಐ ಸೇ. ಓಕೆ ಓಕೆ. ಶ್ರೀರಾಮ ನವಮಿ ಅಲ್ವಾ, ಆ ರಾಮಂಗೆ ಲಕ್ಷ್ಮಣ ಹೇಗೋ, ಈ ಮಿತ್ರಂಗೆ ವಿವೇಕ್ ಹಾಗೆ. ಅಣ್ಣ ಏನ್ ಹೇಳಿದ್ರು ಮಾಡ್ತಾನೆ. ಅದ್ಗೆ ಜ್ಯೂಸ್ ಬೇಡ ವಿವೇಕ್, ಮೊದಲು ಸ್ವೀಟ್ಸ್ ಎಲ್ರಿಗೂ ಕೊಡ್ಬೇಕು. ಅದ್ಗೆ ಅದ್ಗೆ ಅದ್ಗೆ, ನೀವು ಕುಡಿದಿದ್ರೆ ಅಣ್ಣ ನಂಗ್ ಬೈತಾನೆ. ಇದು ನಿಮ್ ಅಣ್ಣ ಕೊಟ್ರ? ಹೌದು ಅದ್ಗೆ, ಭಾಗ್ಯಂಗೆ ಕೊಡು ಅಂತ ಹೇಳ್ ಕಳಿಸಿದ್ದು. ತಗೊಳ್ಳಿ ಅದ್ಗೆ, ಕುಡೀರಿ. ನಾನ್ ಕೊಟ್ರೆ ಕುಡಿಯೋಕ್ ನಿಮ್ ಹತ್ರ ಟೈಮ್ ಇಲ್ಲ, ಅದೇ ಅಣ್ಣ ಕೊಟ್ಟಿದ್ದು ಅಂದಿದ್ದಕ್ಕೆ ಒಂದ್ ಡ್ರಾಪ್ ಕೂಡ ಬಿಡ್ಲಿಲ್ಲ. ಪಾರ್ಶಾಲ್ಟಿನಾ? ಅದೇನಿಲ್ಲ ವಿವೇಕ್.
ಹುಡುಗನ್ ನೋಡಿದ್ರೆ ನಾನ್ ಅನ್ಕೊಂಡಷ್ಟು ಕೆಟ್ಟವನಂತೂ ಖಂಡಿತವಾಗ್ಲೂ ಅಲ್ಲ. ಯಾವ ಹುಡುಗ ಅಕ್ಕ? ಯಾರು ಇಲ್ಲ ಕಣೋ, ನಡಿ. ಏನ್ ಕಥೆ? ಏನ್ ಕಥೆನೋ? ಇಲ್ಲಿ ಯಾರ್ದೋ ಮನ್ಸ್ ಬದ್ಲಾಗ್ತಿದ್ಯಲ್ಲ, ಬರ್ತಾ ಬರ್ತಾ ರಾಯರ್ ಮನ್ಸು ಕರಗ್ತಿದೆ. ಸ್ಟಾಪ್ ಸ್ಟೂಪಿಡ್.